ಕನ್ನಡ ನಾಡಿನ ಹೆಮ್ಮೆಯ ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವರು ಹರಿಹರ ಮತ್ತು ಬುಕ್ಕರಾಯ ಅನ್ನುವ ಸೋದರರು. ಹಕ್ಕ ಬುಕ್ಕರು ಅಂತಲೇ ಜನಪ್ರಿಯವಾಗಿರುವ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು 1336 ಏಪ್ರಿಲ್ 16 ಗುರುಗಳಾದ ವಿದ್ಯಾರಣ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಹಕ್ಕ ಬುಕ್ಕ ಅವರು ಕನ್ನಡ ನಾಡಿನ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈ ಹಕ್ಕ ಬುಕ್ಕರು ಸ್ಥಾಪನೆ ಮಾಡಿದಂತಹ ವಿಜಯನಗರ ಸಾಮ್ರಾಜ್ಯ ಹಿಂದೂ ಸಾಮ್ರಾಜ್ಯವಾಗಿ ಇತ್ತು. ಅಂದರೆ ಇವರ ಆಡಳಿತದ ಸ್ವಲ್ಪ ಕಾಲಗಳ ಹಿಂದೆ ಮಹಮ್ಮದೀಯರು ದಕ್ಷಿಣ ಭಾರತದಲ್ಲಿ ಹಿಂದೂ ರಾಜರುಗಳನ್ನು ಹಿಮ್ಮೆಟ್ಟಿಸಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿಕೊಳ್ಳುವಂತಹ ಯತ್ನವನ್ನು ಮಾಡ್ತಾ ಇರ್ತಾರೆ. ಅಂದರೆ 1342 ಸಮಯದಲ್ಲಿ ಹಿಂದೂ ಸಾಮ್ರಾಜ್ಯವಾಗಿದ್ದಂತಹ ಹೊಯ್ಸಳ ಸಾಮ್ರಾಜ್ಯ ಅವನತಿಯನ್ನು ಕಾಣ್ತದೆ. ಹೊಯ್ಸಳ ರಾಜನಾಗಿದ್ದಂತಹ 3ನೇ ಬಲ್ಲಾಳ ಅವರು ದೋರ ಸಮುದ್ರ ರಾಜಧಾನಿಯನ್ನು ಬಿಟ್ಟು ತಮಿಳುನಾಡಿನತ್ತ ಪಲಾಯನ ಮಾಡುವಂತಾಗ್ತದೆ. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಆಡಳಿತವನ್ನು ನಡೆಸುತ್ತಾ ಇದ್ದಂತಹ ಹಿಂದೂ ರಾಜರುಗಳಲ್ಲಿ ದೇವಗಿರಿಯ ಯಾದವ ವಂಶಜರು, ವಾರಂಗಲ್ನ ಕಾಕತೀಯರು ಮತ್ತು ದೋರ ಸಮುದ್ರದ ಹೊಯ್ಸಳರು ಮುಖ್ಯರಾಗಿರ್ತಾರೆ. ನಾನು ಈಗಾಗಲೇ ಹೇಳಿದಾಗೆ 1342 ಹೊಯ್ಸಳ ರಾಜ 3ನೇ ಬಲ್ಲಾಳ ಅಲ್ಲಾವುದ್ದೀನ್ ಖಿಲ್ಜಿಯ ಆಕ್ರಮಣಕ್ಕೆ ಹೆದರಿ ಅಂದರೆ ಅದನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗದೇ ತಮಿಳುನಾಡಿಗೆ ಪಲಾಯನ ಮಾಡ್ತಾರೆ, ಅಲ್ಲಿ ರಾಜಧಾನಿಯನ್ನು ಕಟ್ಕೊಳ್ತಾರೆ. ಹೀಗಾಗಿಯೇ ನಮ್ಮ ದಕ್ಷಿಣ ಭಾರತದಲ್ಲಿ ಹಿಂದೂ ರಾಜರುಗಳ ಆಡಳಿತ ಕೊನೆಗಾಳುತ್ತಾ ಇರುವಂತಹ ಸಂದರ್ಭದಲ್ಲಿಯೇ ಸಂಗಮ ವಂಶಜರಾದ ಹಕ್ಕ ಬುಕ್ಕರು ಅತ್ಯಂತ ಯಶಸ್ವಿಯಾಗಿ ಮತ್ತು ಅಷ್ಟೇ ದೊಡ್ಡ ಪ್ರಬಲ ಸಾಮ್ರಾಜ್ಯವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದರು. ಅದು ನಾನು ಈಗಾಗಲೇ ಹೇಳಿದಾಗೆ 1336 ಏಪ್ರಿಲ್ 18 ವಿಜಯನಗರ ಸಾಮ್ರಾಜ್ಯವನ್ನು ಹುಟ್ಟುಹಾಕಿದಂತಹ ಹಕ್ಕ ಬುಕ್ಕ ಅವರು ಯಾದವ ಪರಂಪರೆಯ ಸಂಗಮ ವಂಶದವರು. ಸಂಗಮ ವಂಶದ ಮೂಲ ಪುರುಷ ಅಂತ ಹಕ್ಕ ಬುಕ್ಕ ಅವರ ತಂದೆ ಚಿಕ್ಕನಾಯಕ ಅವರನ್ನು ಗುರುತಿಸಲಾಗುತ್ತೆ. ಈ ಚಿಕ್ಕನಾಯಕ ಅವರು ಹಂಪಿಯ ಸುತ್ತಮುತ್ತಲಲ್ಲೇ ಜನಿಸಿದವರು ಆಗಿರಬಹುದು ಅನ್ನುವುದಕ್ಕೆ ಹೆಚ್ಚಿನ ದಾಖಲಾತಿಗಳು ಸಂಗಮ ವಂಶಕ್ಕೆ ಸಂಬಂಧಪಟ್ಟ ಇತಿಹಾಸದ ದಾಖಲಾತಿಗಳಲ್ಲಿ ಸಿಗ್ತದೆ. ಹಾಗೆಯೇ ಈ ಚಿಕ್ಕನಾಯಕ ಅವರು ಕನಕಗಿರಿಯ ರಾಜನಾಗಿದ್ದಂತಹ ಕಪಿಲರಾಯ ಅವರ ಅಳಿಯ. ಹೀಗಾಗಿಯೇ ಸಂಗಮ ವಂಶದ ಚಿಕ್ಕನಾಯಕ ಅವರು ಅಂದರೆ ಹಕ್ಕ ಬುಕ್ಕ ಅವರ ವಂಶಜರು ಮೂಲತಃ ಕನ್ನಡಿಗರೇ ಅಥವಾ ಕನ್ನಡ ನಾಡಿನವರೇ ಆಗಿದ್ದರು, ಹಿಂದೂಗಳೇ ಆಗಿದ್ದರು ಅನ್ನುವುದಕ್ಕೆ ಹೇರಳವಾದ ಸಾಕ್ಷ್ಯಾಧಾರಗಳು ಇದ್ದೇ ಇವೆ. ಆದರೂ ಕೂಡ ಕೆಲವು ಮುಸ್ಲಿಂ ಚರಿತ್ರಕಾರರು ಈ ವಂಶ ಮೂಲತಃ ಮುಸ್ಲಿಂ ಧರ್ಮಕ್ಕೆ ಪರಿವರ್ತನೆ ಆಗಿದ್ದುದು ಅಂತಲೂ ಕೂಡ ಹಲವೆಡೆ ದಾಖಲಾತಿಗಳನ್ನು ದಾಖಲು ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಮುಸ್ಲಿಂ ಚರಿತ್ರಕಾರನಾದಂತಹ ಬರೌನಿ ಅನುಸಾರ ವಾರಂಗಲ್ನಲ್ಲಿ ಕನ್ಯಾನಾಯಕ ಅನ್ನುವ ಪಾಳ್ಯಗಾರ ಇರ್ತಾನೆ. ಆತ ಮೊಹಮ್ಮದ್ ಬಿನ್ ತಗಲಕ್ ವಿರುದ್ಧ ಬಂಡಾಯವನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ದೆಹಲಿ ಸುಲ್ತಾನನ ಪ್ರತಿನಿಧಿ ಆಗಿದ್ದಂತಹ ಮಕ್ಬುಲ್ ಮಲ್ಲಿಕ್ ಅನ್ನುವಂಥವನು ಕನ್ಯಾನಾಯಕನ ಪ್ರಬಲತೆಗೆ ಹೆದರಿ ದೆಹಲಿಗೆ ಓಡಿ ಹೋಗ್ಬಿಡ್ತಾನೆ. ಸುಲ್ತಾನನ ವಾರಂಗಲ್ನ ಪ್ರತಿನಿಧಿ ಮುಸ್ಲಿಂ ದೆಹಲಿಗೆ ಓಡಿ ಹೋದ ಸಂದರ್ಭದಲ್ಲೇ ಈ ಕಂಪಿಲ, ಆನೆಗೊಂದಿ ಮುಂತಾದ ಪ್ರದೇಶಗಳಲ್ಲಿನ ಪ್ರಾಂತೀಯ ರಾಜರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ದುಬಿಡ್ತಾರೆ. ಆ ಬಂಡಾಯವನ್ನು ಹತ್ತಿಕ್ಕುವುದಕ್ಕಾಗಿ ಮುಸ್ಲಿಮರೇ ನೇಮಕ ಮಾಡುವಂಥದ್ದು ಚಿಕ್ಕನಾಯಕ ಅನ್ನುವವರನ್ನು. ಆ ಚಿಕ್ಕನಾಯಕ ಯಾರಪ್ಪ ಅಂದರೆ ಪಾಳ್ಯಗಾರ ಕನ್ಯಾನಾಯಕನ ಸಂಬಂಧಿ. ಹಾಗೆಯೇ ಚಿಕ್ಕನಾಯಕನನ್ನು ಆಗಾಗಲೇ ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನು ಮಾಡಲಾಗಿರ್ತದೆ. ಹಾಗಾಗಿಯೇ ಮುಸ್ಲಿಮ್ ಆಗಿ
ಪರಿವರ್ತನೆ ಆಗಿದ್ದಂತಹ ಚಿಕ್ಕ ನಾಯಕನ ಮೇಲೆ ಮುಸ್ಲಿಮರಿಗೆ ಭಾರಿ ವಿಶ್ವಾಸ ಇರ್ತದೆ. ಹಾಗಾಗಿಯೇ ಬಂಡಾಯವನ್ನು ಅಂದರೆ ಕಂಪಿಲಿ ಮತ್ತು ಆನೆಗೊಂದಿ ಭಾಗದಲ್ಲಿ ಪ್ರಾಂತೀಯ ರಾಜರು ಎದ್ದಿದ್ದಂತಹ ದಂಗೆಯನ್ನು ಅಡಗಿಸುವುದಕ್ಕೋಸ್ಕರ ಮುಸ್ಲಿಮ್ ಆಗಿ ಪರಿವರ್ತನೆ ಆಗಿದ್ದಂತಹ ಚಿಕ್ಕ ನಾಯಕನನ್ನೇ ಕಳುಹಿಸಿಕೊಡ್ತಾರೆ. ಹಾಗೆ ಬಂಡಾಯವನ್ನು ಹತ್ತಿಕ್ಕುವುದಕ್ಕಾಗಿ ಹೋದಂತಹ ಚಿಕ್ಕ ನಾಯಕ ನನ್ನನ್ನು ಬಲವಂತವಾಗಿ ಧರ್ಮಾಂತರ ಮಾಡಲಾಗಿದೆ, ಅದಕ್ಕೆ ಸೇಡನ್ನು ತೀರಿಸಿಕೊಳ್ಳಬೇಕು, ನಮ್ಮ ಹಿಂದೂ ಧರ್ಮವನ್ನು ಪ್ರಬಲವಾಗಿ ಕಟ್ಟಬೇಕು ಅನ್ನುವ ನಿರ್ಣಯಕ್ಕೆ ಬಂದು ಆ ಪ್ರಾಂತದ ರಾಜರುಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಮುಸ್ಲಿಂ ಸಾಮ್ರಾಜ್ಯದ ವಿರುದ್ಧ ಬಂಡೇಳ್ತಾನೆ. ಹಾಗಾಗಿಯೇ ಆ ಚಿಕ್ಕ ನಾಯಕ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನುವಂತಹ ಮಾತುಗಳನ್ನು ಆ ಮುಸ್ಲಿಂ ಚರಿತ್ರಕಾರ ಬರೌನಿ ದಾಖಲಿಸಿದ್ದಾನೆ. ಮತ್ತೋರ್ವ ಮುಸ್ಲಿಂ ಚರಿತ್ರಕಾರ ಬತೂನನ ಅನುಸಾರ ಕಂಪಿಲಿಯನ್ನು ವಶಪಡಿಸಿಕೊಂಡ ನಂತರದಲ್ಲಿ ಆ ಚಿಕ್ಕ ನಾಯಕ ಮತ್ತು ಅವನ 11 ಮಕ್ಕಳನ್ನು ಕೂಡ ಸುಲ್ತಾನ ಸೆರೆಯಾಳಾಗಿ ಮಾಡಿಕೊಳ್ತಾನೆ. ದೆಹಲಿಯಲ್ಲಿ ಗುಲಾಮರಂತೆ ಇಟ್ಟುಕೊಂಡಿದ್ದಂತಹ ಆ 11 ಮಕ್ಕಳನ್ನು ಕೂಡ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿಸಲಾಗಿರ್ತದೆ. ಆ 11 ಮಕ್ಕಳಲ್ಲಿ ಇಬ್ಬರ ನಡವಳಿಕೆಯನ್ನು ನೋಡಿ ಮೆಚ್ಚಿಕೊಂಡಂತಹ ಸುಲ್ತಾನರು ಆ ಇಬ್ಬರು ಮಕ್ಕಳನ್ನು ಮತ್ತೆ ಆನೆಗೊಂದಿ ಮತ್ತು ಆ ಕಂಪಿಲಿ ಭಾಗದ ಉಸ್ತುವಾರಿಯನ್ನು ನೋಡಿಕೊಳ್ಳುವುದಕ್ಕೋಸ್ಕರ ವಾಪಸ್ಸು ಕಳುಹಿಸ್ತಾರೆ. ಹಾಗೆ ವಾಪಸ್ಸು ಬಂದಂಥವರು ಹಿಂದೂ ಧರ್ಮಕ್ಕೆ ಮರಳಿ ಬರ್ತಾರೆ. ಮತಾಂತರವನ್ನು ಬಲವಂತವಾಗಿ ಮಾಡಿಸಿಕೊಂಡಿದ್ದರ ವಿರುದ್ಧವಾಗಿಯೇ ಅಂದರೆ ಮುಸ್ಲಿಮರ ವಿರುದ್ಧವಾಗಿಯೇ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಪಣವನ್ನು ತೊಡ್ತಾರೆ. ಅವರು ಹಕ್ಕಬುಕ್ಕರು ಅನ್ನುವಂತಹ ಮಾತನ್ನು ಬತೂನ ಹೇಳಿದ್ದಾನೆ. ಮತ್ತೋರ್ವ ಚರಿತ್ರಕಾರ ಇಸಾಮಿ ಅನ್ನುವಂಥವನ ರೀತಿಯ ಮುಸ್ಲಿಮ್ ಆಗಿ ಪರಿವರ್ತನೆ ಆಗಿದ್ದಂಥವರು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ಸಾಗ್ತಾರೆ. ಅದರಲ್ಲಿ ಹರಿಯರ ಗುತ್ತಿಯಿಂದ ಪೂರ್ವ ಸಮುದ್ರದ ಕರಾವಳಿ ತೀರದವರೆಗೂ ಕನ್ನಡ ನಾಡನ್ನು ಕಟ್ಟಿರ್ತಾನೆ. ಆ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟಿದ್ದಂತಹ ಹರಿಹರನೇ ಮುಂದೆ ವಿಜಯನಗರ ಸಾಮ್ರಾಜ್ಯವನ್ನು ತನ್ನ ಸೋದರರ ಜೊತೆಗೂಡಿ ಕಟ್ತಾನೆ. ಹೀಗಾಗಿಯೇ ಮೂಲತಃ ಹಕ್ಕ ಬುಕ್ಕ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಂಥವರು ಅನ್ನುವಂತಹ ಅಭಿಪ್ರಾಯವನ್ನು ಅವರು ಬರ್ಕೊಂಡಿದ್ದಾರೆ. ಆದರೆ ಆ ಮೂರು ಮುಸ್ಲಿಂ ಬರಹಗಾರರು ದಾಖಲಿಸಿರುವಂಥದ್ದು ಪೂರ್ವಾಗ್ರಹ ಪೀಡಿತವಾಗಿ, ಯಾಕೆ ಅಂತ ಅಂದರೆ ಆ ರೀತಿ ಮತಾಂತರವಾಗಿದ್ದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ದೃಢವಾದ ದಾಖಲಾತಿಗಳು ಇಲ್ಲವೇ ಇಲ್ಲ. ಹಕ್ಕಬುಕ್ಕ ಅವರು ತೆಲುಗು ಪ್ರದೇಶದವರು ಅನ್ನುವುದಕ್ಕೂ ಕೂಡ ಕೆಲವು ಮಾಹಿತಿಗಳನ್ನು ಹಲವರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದನ್ನು ನಾವು ಗಮನಿಸೋದಾದರೆ ವಾರಂಗಲ್ನಲ್ಲಿ ಕಾಕತೀಯ ರಾಜ ಪ್ರತಾಪರುದ್ರ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಆ ರಾಜ ಪ್ರತಾಪರುದ್ರನ ಮಂತ್ರಿಯಾಗಿ ಹರಿಹರ ಇರ್ತಾರೆ, ಲೆಕ್ಕಪತ್ರ ವಿಭಾಗವನ್ನು ನೋಡಿಕೊಳ್ಳುವ ಅಧಿಕಾರಿಯಾಗಿ ಬುಕ್ಕ ಇರ್ತಾರೆ. ಆಗ ಸುಲ್ತಾನ ವಾರಂಗಲ್ ಮೇಲೆ ದಂಡೆತ್ತಿ ಬಂದಾಗ ರಾಜ ಪ್ರತಾಪರುದ್ರನಿಗೆ ಸೋಲಾಗ್ತದೆ. ಆ ಸಂದರ್ಭದಲ್ಲಿ ಮಂತ್ರಿಯಾಗಿದ್ದಂತಹ ಹರಿಹರ ಮತ್ತು ಲೆಕ್ಕಪತ್ರ ನೋಡಿಕೊಳ್ಳದಂತಹ ಬುಕ್ಕ ಇಬ್ಬರು ಓಡಿ ಹೋಗಿ ವಾರಂಗಲ್ನ ಸಮೀಪದಲ್ಲಿ ಇದ್ದಂತಹ ಹಂಪಿಯಲ್ಲಿ ರಾಮನಾಥನ ಆಶ್ರಯವನ್ನು ಪಡ್ಕೊಳ್ತಾರೆ. ಕೆಲಕಾಲದ ನಂತರ ಸುಲ್ತಾನರು ಅಲ್ಲಿಗೂ ಕೂಡ ದಂಡೆತ್ತಿ ಬರ್ತಾರೆ. ರಾಮನಾಥ ಹತನಾದರೆ ಹರಿಹರ ಬುಕ್ಕರಾಯ ಸೆರೆ ಸಿಗ್ತಾರೆ, ಅಕ್ಕ ಬುಕ್ಕ ಅವರು ಸೆರೆ ಸಿಗ್ತಾರೆ. ಆ ನಂತರದಲ್ಲಿ ಅವರು ಸೆರೆಯಾಳಾಗಿ ಸುಲ್ತಾನರಿಗೆ ತೋರಿಸುತ್ತಿದ್ದ ಸ್ವಾಮಿನಿಷ್ಠೆಯ ಫಲವಾಗಿ ಅವರನ್ನೇ ಮತ್ತೆ ಹಂಪಿ ಪ್ರದೇಶದ ಉಸ್ತುವಾರಿಯನ್ನಾಗಿ ನೇಮಕ ಮಾಡ್ತಾರೆ. ತದನಂತರದಲ್ಲಿ ಆ ಅಕ್ಕ ಬುಕ್ಕ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಥಾನಕ ಇದೆ. ಆದರೆ ಇದಕ್ಕೂ ಕೂಡ ಸಮರ್ಪಕವಾದ ಯಾವುದೇ ದಾಖಲಾತಿಗಳು ಇಲ್ಲ. ಅಂದರೆ ಅಕ್ಕ ಬುಕ್ಕ ಅವರು ತೆಲುಗು ಮೂಲದವರು ಅನ್ನುವಂದು ಯಾವುದೇ ರೀತಿಯಲ್ಲೂ ಸಾಬೀತಾಗಿಲ್ಲ. ಅದರ ಬದಲಿಗೆ ಸಂಗಮ ವಂಶದ ದಾಖಲಾತಿಗಳನ್ನು ನೋಡ್ತಾ ಹೋದರೆ ಸಂಗಮ ವಂಶದ ಚಿಕ್ಕ ನಾಯಕ ಅಂದರೆ ಹಕ್ಕ ಬುಕ್ಕ ಅವರ ತಂದೆ ಚಿಕ್ಕ ನಾಯಕ ಅವರು ಹಂಪಿಯ ಆಸುಪಾಸಿನಲ್ಲೇ ಹುಟ್ಟಿದಂಥವರು.
ಅವರು ಕನಕಗಿರಿಯ ರಾಜನಾಗಿದ್ದ ಕಂಪಿಲರಾಯ ಅವರ ಅಳಿಯ ಅನ್ನುವುದಕ್ಕೆ ಸಾಕಷ್ಟು ಬಲವಾದ ಸಾಕ್ಷಿಗಳು ಸಿಕ್ಕಿವೆ. ಹೀಗಾಗಿನೇ ಹಕ್ಕಬುಕ್ಕ ಅವರು ಅಥವಾ ಅವರ ಪೂರ್ವಿಕರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದವರು, ಆನಂತರ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ಸು ಬಂದಂಥವರು ಅಂತ ಬರೆದಿರುವಂತಹ ಮುಸ್ಲಿಂ ಚರಿತ್ರಕಾರರ ಯಾವುದೇ ಬರಹಕ್ಕೂ ಕೂಡ ಮಾನ್ಯತೆ ಇಲ್ಲವೇ ಇಲ್ಲ. ಹಾಗೆಯೇ ಅಕ್ಕಬುಕ್ಕ ಅವರು ಆಂಧ್ರದವರು ಅಥವಾ ತೆಲುಗಿನವರು ಅನ್ನುವುದಕ್ಕೂ ಕೂಡ ಪ್ರಮುಖವಾದ ಸಾಕ್ಷ್ಯಾಧಾರಗಳು ಇಲ್ಲವೇ ಇಲ್ಲ. ಹೀಗಾಗಿಯೇ ಅಪ್ಪಟ ಕನ್ನಡ ನಾಡಿನವರೇ ಆದ ಸಂಗಮ ವಂಶದವರಾದ ಯಾದವ ಪರಂಪರೆಯವರಾದ ಅಕ್ಕಬುಕ್ಕ ಅವರು ಹಿಂದೂ ಧರ್ಮವನ್ನು ಅಂದರೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲೇಬೇಕು, ಮುಸ್ಲಿಮರ ಹಾವಳಿಯಿಂದ ನಮ್ಮ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನುವ ದೃಢ ನಿಶ್ಚಯದಿಂದ ಸಂಕಲ್ಪ ಮಾಡಿ ತಮ್ಮ ಸಹೋದರರ ಜೊತೆಗೂಡಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಕನ್ನಡ ನಾಡಿನ ಚರಿತ್ರೆಯ ಪುಟಗಳಲ್ಲಿ ಮಾತ್ರವೇ ಅಲ್ಲ, ಇಡೀ ಭಾರತದ ಇತಿಹಾಸ ಪುಟಗಳಲ್ಲೂ ಕೂಡ ಸುವರ್ಣ ಯುಗವಾಗಿ ಹೆಸರನ್ನು ಮಾಡಿದೆ. ಈ ಸಂಗಮ ವಂಶದ ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಬೇರೆ ಬೇರೆ ವಂಶದ ರಾಜರು ಆಳ್ವಿಕೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ಕೊಂಡಿತ್ತು ಅನ್ನೋದನ್ನು ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ಹಂಪಿ ಅನ್ನೋದು ಇತಿಹಾಸ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದು ಇಡಬೇಕಾದಂತಹ ಅವಧಿ. ಆ ಅವಧಿನಲ್ಲೇ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅವಧಿನಲ್ಲೇ ರಸ್ತೆಯಲ್ಲೇ ಮುತ್ತು ಹವಳ ರತ್ನವನ್ನು ಸೇರಿನಲ್ಲಿ ಅಳೆದು ಮಾರಾಟ ಮಾಡ್ತಿದ್ರು ಅನ್ನುವಂತಹ ಪ್ರತೀತಿ ಕೂಡ ಜನಜನಿತವಾಗಿ ಇದ್ದೇ ಇದೆ. ಅತ್ಯಂತ ವೈಭವಯುತವಾಗಿ ಮೆರೆದಂತಹ ವಿಜಯನಗರ ಸಾಮ್ರಾಜ್ಯದ ಆ ರಾಜಧಾನಿಯನ್ನು ನೋಡಿನೇ ಒಂದನೇ ಕೆಂಪೇಗೌಡರು ಸ್ಫೂರ್ತಿಗೊಂಡು ಬೆಂಗಳೂರು ನಗರವನ್ನು ನಿರ್ಮಿಸಿದರು ಅನ್ನುವುದನ್ನು ಕೂಡ ನಾವು ಮರೆಯಬಾರದು. ಅಂದಾಗೆ ವಿಜಯನಗರ ಸಾಮ್ರಾಜ್ಯದ ಘಟನಾವಳಿಗಳು ಅಂದರೆ ಆ ಆಡಳಿತದ ಅವಧಿಯನ್ನು ನಮ್ಮ ಇತಿಹಾಸ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ನವರಾತ್ರಿ ಉತ್ಸವದ ಆಚರಣೆಯನ್ನೇ ಇವತ್ತಿಗೂ ಕೂಡ ಮೈಸೂರಿನಲ್ಲಿ ದಸರಾ ಉತ್ಸವವಾಗಿ ಆಚರಣೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿಯೇ ನಮ್ಮ ಕನ್ನಡ ನಾಡಿನ ಇತಿಹಾಸದಲ್ಲಿ ನೋಡ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ತನ್ನದೇ ಆದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯ ಭಾಗವಾಗಿಯೇ ಇವತ್ತಿಗೂ ಕೂಡ ದಸರಾ ನಡೀತಾ ಬರ್ತಾ ಇದೆ. ವಿಜಯನಗರದಿಂದ ಪ್ರೇರಣೆಗೊಂಡು ಸ್ಥಾಪನೆಗೊಂಡಂತಹ ಬೆಂಗಳೂರು ಅಂದರೆ ಒಂದನೇ ಕೆಂಪೇಗೌಡರು ನಿರ್ಮಾಣ ಮಾಡಿದಂತಹ ಬೆಂಗಳೂರು ಇವತ್ತಿಗೂ ಕೂಡ ವಿಶ್ವದಲ್ಲೇ ಅತಿ ದೊಡ್ಡ ಹೆಸರನ್ನು ಮಾಡಿದೆ. ಹೀಗಾಗಿಯೇ ವಿಜಯನಗರ ಎಷ್ಟು ಹೆಸರನ್ನು ಆಗಿನ ಕಾಲದಲ್ಲಿ ಮಾಡಿತ್ತೋ ಇವತ್ತು ಹಾಳು ಹಂಪಿಯಾಗಿ ಎಷ್ಟು ವಿಶ್ವ ವಿಖ್ಯಾತಿಯನ್ನು ಪಡೆದಿದೆಯೋ ಅದಕ್ಕೆ ಸರಿಸಮಾನವಾಗಿ ಅಥವಾ ಅದಕ್ಕೂ ಮೀರಿಸಿದಂತಹ ಹೆಸರನ್ನು ಇವತ್ತು ಆ ವಿಜಯನಗರದ ಕೊಂಡಿಯಾದಂತಹ ದಸರಾ ಮತ್ತು ವಿಜಯನಗರ ಪ್ರೇರಣೆಯಿಂದ ಕಟ್ಟಲ್ಪಟ್ಟಂತಹ ಬೆಂಗಳೂರು ಇವೆರಡೂ ಕೂಡ ಇವತ್ತು ಕೂಡ ಜಗದ್ವಿಖ್ಯಾತಿಯನ್ನು ಪಡೆದು ಮೆರಿತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.